ಶರಣು ಶರಣಾರ್ಥಿಗಳು. ನನ್ನ ಹೆಸರು ಕಮಲಾ, ಚಿತ್ರದುರ್ಗ. ನಾನು ಗುರುಶಪ್ಪ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದೇನೆ. ನಾನು ಸುಮಾರು 35 ಕವನಗಳನ್ನು ರಚಿಸಿದ್ದು ಅಪ್ರಕಟ, ಮುದ್ರಣ ಹಂತದಲ್ಲಿವೆ. ಲೇಖನಗಳು 5, ಅವು ಸಹ ಅಪ್ರಕಟ, ಮುದ್ರಣ ಹಂತದಲ್ಲಿವೆ. ಹಲವಾರು ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ನನ್ನ ಕವನಗಳನ್ನು ವಾಚನ ಮಾಡಿ ಮತ್ತು ಆನ್ಲೈನ್ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಪ್ರಮಾಣ ಪತ್ರಗಳನ್ನು ಸ್ವೀಕರಿಸಿದ್ದೇನೆ. ಈಗ ನನ್ನ ಕವನದ ಶೀರ್ಷಿಕೆ ಕ್ರಾಂತಿಯೋಗಿ ಬಸವಣ್ಣ. ಬಸವಣ್ಣ, 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 ಸಮಾಜದ ದ್ವೀಪವನ್ನು ಬೆಳಗಿಸುವ ಬಸವಣ್ಣ. ಬಸವಣ್ಣನ ಬದುಕೇ ಬೆಳಕಣ್ಣ, ಬಸವಣ್ಣನ ವಚನಗಳೇ ಆದರ್ಶವಣ್ಣ. ಶಾಂತಿ ಸೌಹಾರ್ದತೆಯ ಸಂಕೇತ ನೀವು, ನಿತ್ಯ ಕಾಯಕ ಯೋಗಿ ನೀವು. ಬಸವಣ್ಣ ಅಕ್ಷಯ ನಿಧಿ ನೀನಣ್ಣ, ಶಕ್ತಿ ವಿಶಿಷ್ಟಾದ್ವೈತದ ಸ್ಥಾಪಕ ನೀನಣ್ಣ. ಮಾನವರಲ್ಲಿ ಏಕತೆಯ ಅರಿವನ್ನು ಮೂಡಿಸಿದೆ ಶರಣರು ವಿಶ್ವಕ್ಕೆ ಜ್ಞಾನಜ್ಯೋತಿಗಳಾಗಿ ರಚಿಸಿದ ವಚನಗಳು ನಿಜವಾಗಿಸುವೆ. ಅಕ್ಷರಸ್ಥ ಅನಕ್ಷರಸ್ಥ ಭೇದ ಭಾವ ತೊಲಗಿಸಿ ವೀರಗ್ರಣಿಗಳಾಗಿ ಕಾದಾಡಿ ವಚನ ವಾಗ್ಮಯ ನಿಧಿಯನ್ನು ಉಳಿಸಿ. ನದಿಯೊಳಗೆ ನದಿ ಬೆರೆತಾಗ ಉಂಟಾಗುವ ಐಕ್ಯ ಭಾವದಂತೆ ಭೇದವನ್ನು ಅಳಿದು ಸಮತೆಯ ಬದುಕನ್ನು ಕಟ್ಟುವಂತೆ. ಸ್ವರ್ಗ ಮತ್ಯ ಪಾತಾಳದೊಳಗೊಬ್ಬನೇ ದೇವ, ಅದುವೇ ಕೂಡಲ ಸಂಗಮ ದೇವ. ಅನುಭವ ಮಂಟಪವ ರಚಿಸಿ ಧರ್ಮ ಪ್ರಚಾರವ ತಿಳಿಗೊಳಿಸಿ ಮನೆ ಮನೆಗಳ ಬಾಗಿಲಿಗೂ ಧರ್ಮಗಂಗೆ ಅರಿಯುವಂತೆ, ಇಷ್ಟಲಿಂಗವೆಂಬ ಗಣಲಾಂಛನವನ್ನು ಧರಿಸುವಂತೆ, ಎಲ್ಲ ಶರಣ ಬಂಧುಗಳನ್ನು ಸಮಭಾವದಿಂದ ಕಾಣುವ, ಅವರವರ ಅನುಭವವನ್ನು ವಚನಗಳಲ್ಲಿ ನೋಡುವ. ತ್ರಿಮೂರ್ತಿಗಳಿಗಿಂತ ಸೃಷ್ಟಿಯೇ ಶ್ರೇಷ್ಠವೆಂದು, ಇಡೀ ಬ್ರಹ್ಮಾಂಡವೇ ದೇವರೆಂದು, ಬ್ರಹ್ಮಾಂಡದಂತೆ ಅಂಡಾಕಾರದ ಸ್ವರೂಪದಲ್ಲಿರುವ ಇಡೀ ಬ್ರಹ್ಮಾಂಡವನ್ನು ಅಂಗೈಯಲ್ಲಿಟ್ಟು ಪೂಜಿಸುವ ಇಷ್ಟಲಿಂಗ ಪೂಜೆಯು ಮಾನವರಲ್ಲಿ ಏಕತೆಯ ಅರಿವನ್ನು ಮೂಡಿಸುವ ಮಹಾಕ್ರಾಂತಿಯೋಗಿ ಬಸವಣ್ಣ, ನಿನಗೆ ನಮೋ ನಮಃ.